ಏನಿಲ್ಲ ಸರ್, ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಬಿಡುಗಡೆ ಆಗಿದೆ. ಇವತ್ತು ಜೈಭೀಮ್ ಭವನದಲ್ಲಿ ಕರ್ನಾಟಕದ ಅಂಬೇಡ್ಕರ್ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅನ್ನುವಂಥ ಒಂದು ಕೃತಿಯನ್ನು, ಇನ್ನು ನಮ್ಮ ಮಾಳವ ನಾರಾಯಣರವರು ಬರೆದಿರ್ತಕ್ಕಂಥ ಕೃತಿಯ ಬಿಡುಗಡೆ ಕಾರ್ಯಕ್ರಮ ಇತ್ತು. ಹಾಗಾಗಿ ಕಾರ್ಯಕ್ರಮ ಕೃತಿಯನ್ನು ಬಿಡುಗಡೆ ಮಾಡಿ ಒಟ್ಟು ಬಹುಶಃ ಪುಸ್ತಕದ ಮುಖಾಂತರ ಇಡೀ ಒಂದು ದಲಿತ ಚಳವಳಿಯ ಹಿನ್ನೆಲೆ ಮತ್ತು ಬಹಳ ಮುಖ್ಯವಾಗಿ ಪ್ರೊಫೆಸರ್ ಕೃಷ್ಣಪ್ಪನವರು ಬಹಳ ಪ್ರಮುಖವಾಗಿ ದಲಿತ ಚಳವಳಿಯಲ್ಲಿ ಅವರ ಪಾತ್ರ ಮತ್ತು ಆ ದಲಿತ ಚಳವಳಿಯನ್ನು ಹೇಗೆ ಅವರು ಕಟ್ಟಿ ಬೆಳೆಸಲಿಕ್ಕೆ ಸಾಧ್ಯ ಆಯಿತು ಮತ್ತು ಅದರ ನಡುವೆ ನಡೆದಂಥ ಅನೇಕ ಕಹಿ ಘಟನೆಗಳು ಎಲ್ಲವನ್ನೂ ಕೂಡ ಅಲ್ಲಿ ದಾಖಲಿಸಿದ್ದಾರೆ. ಹಾಗಾಗಿ ಇವತ್ತು ಅವರ ಕೃತಿಯನ್ನು ಬಿಡುಗಡೆ ಮಾಡಲಾಯಿತು. ಮತ್ತು ಇದು ಬಹುಶಃ ಇಡೀ ದಲಿತ ಚಳವಳಿ ಮತ್ತು ದಲಿತ ಹೋರಾಟದ ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಂದೆ ಏನಾದರೂ ಹೊಸ ಪೀಳಿಗೆಗೆ ಒಂದು ವಿಷಯಗಳನ್ನು ತಲುಪಿಸ್ಲಿಕ್ಕೆ ಇದು ಸಹಾಯ ಆಗುತ್ತೆ. ಮತ್ತು ಈ ಕೃತಿಯ ಮುಖಾಂತರ ಬಹುಶಃ ಒಂದಿಷ್ಟು ಸಂಶೋಧಕರು ಕೂಡ ಇದು ಕೃತಿ ಬಹಳ ಸಹಾಯ ಆಗುತ್ತೆ ಅಂತ ಅನ್ಸುತ್ತೆ. ಏನಾಗಿದೆ ಅಂದರೆ ದೇವರಾಜ್ ಅರಸವ್ರು ಮಾಡಿದಂಥ ತಪ್ಪನ್ನು, ಇದು ದೇವರಾಜ್ ಅರಸವ್ರು ಏನು ಮಾಡಿದ್ರು, ಟಚಬಲ್ ಅನ್ಟಚಬಲ್ ಅನ್ಟಚಬಲ್ಗೆ ಹೆಚ್ಚು ಮೀಸಲಾತಿ ನಾವು ಇದ್ದಿದ್ದು, ಅವ್ರೇನು ಮಾಡಿದ್ರು ಟಚಬಲ್ಸ್ ಎಲ್ಲ ಒಳಗೆ ಸೇರಿಸಿದೆ, ಮುಟ್ಕೊಳ್ಳೋರು ಮುಟ್ಕೊಳ್ದೇ ಇರೋರು, ಮುಟ್ಕೊಳ್ದವ್ರನ್ನೆಲ್ಲ ಒಳಗೆ ತಂದು ಕೊಟ್ಬಿಟ್ಟಿದ್ದಾರೆ. ಆದರೆ ಇದು ಅದೇ ವ್ಯವಸ್ಥೆಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಈಗಿರ್ತಕ್ಕಂಥ ಸಂವಿಧಾನದ ವ್ಯವಸ್ಥೆಯಲ್ಲಿ ಅದನ್ನು ರಾಜ್ಯಾಂಗ ಕಾರ್ಯಾಂಗ ಇವೆಲ್ಲ ಕೂಡ ಕೆಲಸ ಮಾಡಬೇಕಾಗಿದೆ. ಆ ದಿಕ್ಕಲ್ಲಿ ನಾವೆಲ್ಲಾದರೂ ಪ್ರಯತ್ನ ಮಾಡ್ತಾ ಇದ್ವಿ. ಈ ಮೀಸಲಾತಿ ಮೂಲ ಅಸ್ಪೃಶ್ಯರಿಗೆ ಹೆಚ್ಚು ಆದ್ಯತೆ ಸಿಗಲೇಬೇಕು. ಅವರ ಬದುಕು ಹಸನಾಗಬೇಕು, ಅವ್ರ ಹಸನಾಗದ ಜೊತೆಗೆ ಸಹ ಶೋಷಿತರನ್ನ ಮತ್ತೆ ಅವ್ರನ್ನ ವಿಮೋಚನೆಗೊಳಿಸೋಂಥ ದಿಕ್ಕಲ್ಲೇ ಕೆಲಸ ನಾವು ಮಾಡ್ತಾ ಇದ್ದೀವಿ. ದಲಿತ ವಿಮೋಚನೆ ಯಾವುದೇ ಕಾರಣಕ್ಕೂ ಬೇರ್ಪಡಿಸೋಂಥ ಕೆಲಸ ಇಲ್ಲ. ಶೋಷಿತರು ಮತ್ತು ಶೋಷ ಅಂತರ ಕಾಯ್ದಿರ್ತಕ್ಕಂಥವ್ರನ್ನೆಲ್ಲರೂ ಕೂಡ ಒಳಗೆ ತಗೊಂಡು ಅವ್ರಿಗೆ ಸಾಮಾಜಿಕ ನ್ಯಾಯ ಯಾವ ರೀತಿ ಕೊಡಬೇಕು ಕೊಡ್ತಿದ್ದೀವಿ. ಸರ್, ಈಗ ನಾವೆಲ್ಲೋ ಒಂದು ಕಡೆ ನೋಡೋದಾದರೆ ಹಲವಾರು ಜಾತಿ ಪ್ರಮಾಣ ಪತ್ರ, ನಕಲಿ ಜಾತಿ ಪ್ರಮಾಣ ಪತ್ರ ಮಾಡಿ ಅವರು ಸರ್ಕಾರಿ ಸೌಲಭ್ಯಗಳನ್ನೆಲ್ಲ ಪಡ್ಕೊಳ್ತಾ ಇದ್ದಾರೆ, ಸರ್ಕಾರಿ ಕೆಲಸಗಳನ್ನ ಪಡ್ಕೊಳ್ತಾ ಇದ್ದಾರೆ, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಅದೇ ಏನಾಗಿದೆ ಅಂದ್ರೆ ಚಳವಳಿ ಗಟ್ಟಿಯಾಗಿದ್ದಂಥ ಕಾಲದಲ್ಲಿ 70-80ರ ದಶಕದಲ್ಲಿ ಚಳವಳಿ ಗಟ್ಟಿಯಾಗಿತ್ತು. ಅವಾಗಲೂ ಸುಳ್ಳು ಜಾತಿ ಪತ್ರಗಳನ್ನು ಮಾಡಿಕೊಂಡು ಕೆಲಸ ಸರ್ಕಾರಿ ಉದ್ಯೋಗಗಳಿಗೆ ಸೇರಿದ್ದಾರೆ. ಆದರೆ ಕೂಡ ಈಗ ಅದೇ ಪ್ರಯತ್ನ ಮಾಡಿ ಚಳವಳಿ ಗಟ್ಟಿಯಾಗಿದ್ದಂಥ ಕಾಲದಲ್ಲಿ ಭಯ ಇತ್ತು, ಹಿಂದಕ್ಕೆ ಸರಿದಿದ್ರು. ಮತ್ತೆ ಚಳವಳಿಗಳು ಯಾವಾಗ ನಿಷ್ಕ್ರಿಯಗೊಳ್ತೋ ಆ ನಿಷ್ಕ್ರಿಯಗೊಂಡಾಗ ಮತ್ತೆ ಆ ಜನ ಎದ್ದಿದ್ದಾರೆ. ಮತ್ತೆ ಅವ್ರನ್ನ ಮತ್ತೆ ನಮ್ಮ ಚಳವಳಿ ಮುಖಾಂತರ ಅದನ್ನ ಮತ್ತೆ ನಾವು ಅದು ಅವ್ರನ್ನ ದುರ್ಬಲಗೊಳಿಸೋ ಪ್ರಯತ್ನ ಮಾಡ್ತೀವಿ. ಇವತ್ತಿನ ಕಾಲಘಟ್ಟದಲ್ಲಿ ಚಳುವಳಿಗಳು ನಶಿಸ್ತಾ ಇದ್ದಾವೆ. ಚಳುವಳಿಯಿಂದ ನಮ್ಮ ಜೀವನ ಭವ್ಯವಾಗಿದೆ ಶೋಷಿತ ಸಮುದಾಯಗಳಲ್ಲಿ. ಹಾಗಾಗಿ ಭವ್ಯವಾಗಿರ್ತಕ್ಕಂಥ ಜೀವನವನ್ನು ಕಟ್ಕೊಟ್ಟಂಥವರು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು, ಬುದ್ಧ ಮತ್ತು ಬಾಬಾ ಸಾಹೇಬರ ಆಶಯಗಳನ್ನ ಇಟ್ಕೊಂಡವರು ಚಳುವಳಿಗಳನ್ನು ಕಟ್ಟಿ ಅವರು ಶೋಷಿತ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಂಥವ್ರು. ಅಂಥವರ ಬಗ್ಗೆ ಒಂದು ಪುಸ್ತಕವನ್ನು ಬರೀಬೇಕು ಈ ಸಂಘಟನೆ ವತಿಯಿಂದ ಅಂತೇಳಿ ನನಗೆ ಆಶಯವನ್ನು ಕೊಟ್ಟು ಬೆಂಬಲವನ್ನು ಕೊಟ್ಟು ನನಗೆ ಕಾಲಕಾಲಕ್ಕೂ ನೆರವನ್ನು ಕೊಟ್ಟಂತರು ಮಾಮೂನರಾಜವನ್ನವರು. ಅವರ ಒಂದು ಇದರಲ್ಲಿ ನಾನು ಮಾಹಿತಿಗಳನ್ನು ಸಂಗ್ರಹಿಸಿ ಚಳುವಳಿಗಾರರನ್ನು ಭೇಟಿ ಮಾಡಿ ಇದೇ ನಾಯಕರನ್ನೆಲ್ಲ ಭೇಟಿ ಮಾಡಿ ಪುಸ್ತಕವನ್ನು ನಮ್ಮ ಸಂಘಟನೆಯಿಂದ ಪ್ರಕಟಿಸಿದ್ವಿ. ಇವತ್ತು ಆ ಪುಸ್ತಕವನ್ನು ಓದೋದ್ರಿಂದ ಯುವ ಹೋರಾಟಗಾರರಿಗೆ, ಬರಹಗಾರರಿಗೆ, ಮುಂದಿನ ದಿನಗಳ ಚಳುವಳಿಗೆ ಬರತಕ್ಕಂಥ ಯುವಕರಿಗೆ ಒಂದು ಒಳ್ಳೆಯ ಕೃತಿ ಆಗ್ಬೋದು ಅಂತಕ್ಕಂಥದ್ದು ನನ್ನ ಭಾವನೆ. ಮೇಡಮ್ ಸರ್, ನೀವು ಮೊದಲನೇದಾಗಿ ಈಗ ನಮ್ಮ ನಮ್ಮಲ್ಲೇ ಒಡಕಿದೆ ದಲಿತ ಮಾದಿಗ, ಇಬ್ಬರು ಒಂದೇ ಮಾದಿಗ ಮತ್ತು ವಲಯ ಎರಡು ಒಂದೇ, ಆದ್ರೂ ಬೇರೆ ಬೇರೆ ಮಾಡಿ ನೋಡ್ತಾರೆ, ನಾವು ಮುನ್ನಡೆಯೋದಕ್ಕೆ ನಮ್ಮವರೇ ಬಿಡ್ತಾ ಇಲ್ಲ ಅಂತ ಅವರಿಗೆ ಒಂದು ಸ್ವಲ್ಪ ಕಿವಿ ಮಾತು ಹೇಳ್ತೀರಾ ಸರ್? ಯಾವ ರೀತಿ ಆ ವಿಚಾರವನ್ನು ನಮ್ಮ ಅಧ್ಯಕ್ಷ ಹೇಳ್ತಾರೆ.